ಎಲ್ರಿಗೂ ನಮಸ್ಕಾರ. ನನ್ನ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಸ್ಪೆಷಲ್ ರೆಸಿಪಿ ಧರ್ಮಸ್ಥಳದಲ್ಲಿ ಮಾಡುವಂತಹ ಒಂದು ಕೆಂಪು ಚಟ್ನಿ. ಮನೇಲಿ ನಾನು ಯಾವಾಗ ನಿಂಬು ಸಾರು ಅಥವಾ ಮೆಣಸಿನ ಸಾರು ಮಾಡ್ತೀನೋ ಪಕ್ಕ 100% ಈ ಕೆಂಪು ಚಟ್ನಿ ಮಾಡ್ತೀನಿ. ನೆಂಚ್ಕೊಂಡು ತಿಂದರೆ ಅಂತೂ ಸೊಗಸಾಗಿರುತ್ತೆ. ಸೊ ಮಾಡೋ ವಿಧಾನ ಹೇಗೆ ಅಂತ ನಡ್ಕೊಂಬರೋಣ, ಬನ್ನಿ. ಸೊ ಮೊದಲಿಗೆ ಪ್ಯಾನು ಬಿಸಿಯಾಗಿದೆ, ಪ್ಯಾನ್ಗೆ 1 ಡ್ರಾಪ್ ಅಷ್ಟು ಆಯಿಲ್ನ ಸೇರಿಸ್ಕೊಳ್ಳೋಣ. ನಂತರ ಇಲ್ಲಿ ನಾನು 1 ಸ್ಪೂನ್ ಅಷ್ಟು ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ ಕೆಂಪಿಗೆ ಒಳ್ಳೆ ಪರಿಮಳ ಬರೋವರೆಗೂ ಹುರ್ಕೊಳ್ಬೇಕಾಗತ್ತೆ. ನಂತರ ಇಲ್ಲಿ 1 ಸ್ಪೂನ್ ಅಷ್ಟು ತೊಗರಿಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಜೀರಿಗೆ. ಸೊ ತೊಗರಿಬೇಳೆ ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಹಾಗೆ ಜೀರಿಗೆಯಿಂದನೂ ಒಳ್ಳೆ ಅರೋಮಾ ಬರಬೇಕು. ಆಲ್ಸೋ ಉದ್ದಿನಬೇಳೆ ಹುರಿಬೇಕಾದ್ರೆ ಒಂದು ಅರೋಮಾ ಬರುತ್ತೆ, ಅದು ನಂಗೆ ತುಂಬಾ ಇಷ್ಟ. ಸೊ ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಉದ್ದಿನಬೇಳೆ ಹಾಕೋದ್ರಿಂದ ಒಂಥರ ಬೆಣ್ಣೆ ಕನ್ಸಿಸ್ಟೆನ್ಸಿ ಬರುತ್ತೆ ಚಟ್ನಿಗೆ, ಟ್ರೈ ಮಾಡಿ ನೋಡ್ತಾ ಇದ್ದೀರಲ್ಲ, ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ, ಒಳ್ಳೆ ಅರೋಮಾ ಬರ್ತಾ ಇದೆ. ಇವಾಗ ನಾವು ಕೆಂಪು ಮೆಣಸಿನಕಾಯಿ ಸೇರಿಸ್ಕೊಳ್ಳೋಣ. ಇಲ್ಲಿ ನಾನು ಒಂದು 10 ಕೆಂಪು ಮೆಣಸಿನಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ. ದೀಸ್ ಆರ್ ಹೋಲ್ ರೆಡ್ ಚಿಲ್ಲೀಸ್. ಸೊ ನೀವು ಬೇಕಾದ್ರೆ 50% ಗುಂಟೂರು, ಹಾಗೆ 50% ಬ್ಯಾಡಗಿ ಹಾಕೊಬೋದು. ಸೊ ಬ್ಯಾಡಗಿಯಿಂದ ಒಳ್ಳೆ ಕಲರ್ ಬರುತ್ತೆ, ಗುಂಟೂರಿಂದ ಒಳ್ಳೆ ಖಾರ ಬರುತ್ತೆ. ಕೆಂಪು ಮೆಣಸಿನಕಾಯಿನ 1-15 ಸೆಕೆಂಡ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಕ್ರಿಸ್ಪಾಗಿ ಆಗಬೇಕು. ನಂತರ ನಾನಿಲ್ಲಿ ಹುಣಸೇನ್ ಸೇರಿಸ್ಕೊಳ್ತಾ ಇದ್ದೀನಿ. ಖಾರ ಜಾಸ್ತಿ ಹಾಕ್ಕೊಂಡ್ರೆ ಹುಣಸೇನ್ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲಿ ನಾನು 1/4 ಕಪ್ಪಷ್ಟು ತೆಂಗಿನ ಚೂರು ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನಾನು ಹೇಳಿದ ಪ್ರಪೋರ್ಷನ್ಸ್ನೇ ಫಾಲೋ ಮಾಡಿದೆ, ಪರ್ಫೆಕ್ಟ್ ಕೆಂಪು ಚಟ್ನಿ ಆಗುತ್ತೆ. ಸೊ ಈ ಮಿಕ್ಸ್ಚರ್ ಕೂಲ್ ಆದ ನಂತರ ಒಂದು ಮಿಕ್ಸಿ ಜಾರ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀರನ್ನು ಸೇರಿಸ್ಕೊಂಡು ಸ್ಮೂದಾಗಿ ಚಟ್ನಿ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಬನ್ನಿ ಸ್ಮೂದಾಗಿ ಚಟ್ನಿ ಮಾಡ್ಕೊಳ್ಳೋಣ. ಸ್ನೇಹಿತರೆ, ನಾನು ಉದ್ದಿನಬೇಳೆ ಹಾಕಿರೋದ್ರಿಂದ ಬೆಣ್ಣೆ ಥರ ಕನ್ಸಿಸ್ಟೆನ್ಸಿ ಬಂದಿದೆ, ರುಚಿ ನೋಡಿದೆ ತುಂಬ ಚೆನ್ನಾಗಿದೆ. ಒಗ್ಗರಣೆನ ಸೇರಿಸ್ಕೊಂಡು ಬನ್ನಿ ಸರ್ವ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಈ ಕೆಂಪು ಚಟ್ನಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮನೇಲಿ ಒಂದ್ಸತಿ ಟ್ರೈ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಆ್ಯಂಡ್ ಸೀ ಯು ಸೂನ್ ವಿತ್ ಅನದರ್ ವಿಡಿಯೋ. ಬಾಯ್.